ಹಸಿವೆ ಆದಾಗ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಎಗ್ ಪರಾಟ ನಾನು ಮಾಡಿಕೊಂಡಿದ್ದೆ ಆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಮತ್ತು ಬೇಗ ಆಗ್ತದೆ ಕ್ವಿಕ್ಕಾಗಿ ಆಗ್ತದೆ ತುಂಬ ಟೈಮ್ ಅಂತ ಹಿಡಿಯುವುದಿಲ್ಲ ಫಸ್ಟಿಗೆ ನಾನಿಲ್ಲಿ ಬೌಲಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಮೈದಾ ಹಿಟ್ಟು ಬೇಡ ಹೇಳಿದರೆ ಗೋಧಿ ಹಿಟ್ಟನ್ನು ನೀವು ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಇದು ಮೈದಾ ಹಿಟ್ಟಲ್ಲಿ ಟೇಸ್ಟಾಗಿ ಬರ್ತದೆ ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ ಚಿಕ್ಕ ಕಪ್ಪಲ್ಲಿ ನೀವು ನೋಡ್ಕೊಳ್ಳಿ ಇದನ್ನು ಒಂದು ಎರಡು ಜನ ತಿನ್ಬೋದು ಎರಡರಿಂದ ಮೂರು ಜನ ತಿನ್ಬೌದು ಈ ಪರಾಟನ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಕಿದ್ದೇನೆ ಒಂದು ಅರ್ಧ ನೀರುಳ್ಳಿ ಹಾಕಿದ್ದೇನೆ ಒಂದು ಚಿಕ್ಕ ನೀರುಳ್ಳಿ ಸಾಕಾಗ್ತದೆ ಅಂದರೆ ಸ್ವಲ್ಪ ಮಾಡ್ತಾ ಇರೋದಲ್ಲ ಮತ್ತು ಸ್ವಲ್ಪ ಟೊಮೆಟೊ ಆಮೇಲೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ಎಗ್ ಹಾಕ್ಕೊಳ್ಬೇಕು ಇಲ್ಲಿ ನಾನು ಮೂರು ಎಗ್ಗನ್ನು ಹಾಕ್ಕೊಳ್ತೇನೆ ನೋಡಿ ತುಂಬ ಸಿಂಪಲ್ ಅಂದರೆ ನಾವು ಎಗ್ ಪರಾಟ ಹೇಳಿದರೆ ಎಗ್ ಬುರ್ಜಿ ಥರ ಮಾಡಿ ಹಿಟ್ಟನ್ನು ನಾದ್ಕೊಂಡು ಹಾಗೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಅಂತ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಮತ್ತೆ ಸ್ವಲ್ಪ ಜೀರಾ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಅಂತೇಳಿದರೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗ್ತದೆ ಎರಡು ಸಹ ಈಗ ಮೊಟ್ಟೆ ಒಡೆದು ಹಾಕಿದುಂಟಲ್ಲ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀರು ಆ್ಯಡ್ ಮಾಡಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ನೀರು ಅಂದರೆ ಎಷ್ಟು ಕನ್ಸ ಬೇಕಂತೇಳಿ ನೀರು ಆ್ಯಡ್ ಮಾಡ್ಕೊಳ್ಬೇಕು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಅಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೊಳ್ಬೋದು ನಿಮಗೆ ಮತ್ತು ಈವ್ನಿಂಗ್ ಟೀಗೆ ಸಹ ಮಾಡ್ಕೊಳ್ಬೋದು ಅಂದರೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಏನು ಟೈಮ್ ಹಿಡಿಯುವುದಿಲ್ಲ ನಿಮಗೆ ನೋಡಿ ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಒಂದೇ ಸಲ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ ಇದು ಹೆಲ್ತಿಗೆ ಸಹ ಒಳ್ಳೇದನ್ನಿಸ್ತು ನನಗೆ ಅಂದರೆ ಮೈದಾ ಸ್ವಲ್ಪ ಇದ್ದು ಆದರೆ ಎಗ್ಗೆಲ್ಲ ನಾವು ಹಾಕಿರ್ತೇವಲ್ಲ ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಮೈದಾ ಇಟ್ಟಬೇಡ ಅಂತ ಹೇಳಿದರೆ ನೀವು ಗೋಧಿ ಹಿಟ್ಟು ಸಹ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಆಮೇಲೆ ಚೀಸು ಇದಕ್ಕೆ ಚೀಸನ್ನು ಗ್ರೇಟ್ ಮಾಡಿ ಇದ್ದೇನೆ ಚೀಸ್ ಹಾಕಿದಗೋಸ್ಕರ ಇನ್ನೂ ಟೇಸ್ಟ್ ಆಗ್ತದೆ ಖಂಡಿತ ಮಕ್ಕಳಿಗೆ ಇದು ಇಷ್ಟ ಆಗ್ತದೆ ಖಂಡಿತ ಹೌದು ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಚೀಸ್ ನಿಮ್ಮ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಇದನ್ನು ಪೀಸಸ್ ಮಾತ್ರ ನಾನು ಹಾಕ್ಕೊಂಡಿದ್ದು ನೀವು ಇಲ್ಲಿ ಎರಡೂರಿಂದ ಮೂರು ಸಹ ಹಾಕ್ಕೊಳ್ಬೋದು ನೋಡಿ ಇದು ಕರೆಕ್ಟಾಗಿ ಬಂದಿದೆ ನಿಮಗೆ ಉಪ್ಪು ನೋಡಿಕೊಳ್ಳಿ ಉಪ್ಪು ಬೇಕಂತೇಳಿ ಸ್ವಲ್ಪ ಆ್ಯಡ್ ಮಾಡ್ಬೋದು ಗ್ರೀನ್ ಚಿಲ್ಲಿ ಸಹ ಎರಡರಿಂದ ಮೂರು ಸಹ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ತವ ಇಟ್ಟಿದ್ದೇನೆ ತವಾಗೆ ಎಣ್ಣೆಯನ್ನು ಚೆಂದ ಸ್ಪ್ರೆಡ್ ಮಾಡ್ಕೊಳ್ಬೇಕು ಅದರ ನಂತರ ಹಿಟ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಪುನಃ ಮೇಲ್ಗಡೆಯಿಂದ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಎರಡೆರಡು ನಿಮಿಷ ಆದರೂ ಬೇಕಾಗ್ತದೆ ತುಂಬ ಟೈಮ್ ಅದು ಹೇಳಿಲ್ಲ ತುಂಬ ಟೈಮ್ ಏನಿಲ್ಲ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಸಿವೆ ಆದಾಗ ಇದೆಲ್ಲ ಇರುವಂಥದ್ದೇ ನೋಡಿ ಟರ್ನ್ ಮಾಡಿ ಹಾಕಿದೆ ನಾನು ಕ್ಲೀನಾಗಿ ಎದ್ದು ಸಹ ಬರ್ತದೆ ಅದು ತವಾದಿಂದ ಕಲ್ಲರಲ್ಲಿ ಎಷ್ಟು ಚೆಂದ ಬಂದಿದೆ ನೋಡಿ ಹೊಟ್ಟೆ ಫುಲ್ಲಾಗಿರ್ತದೆ ಬೆಳಿಗ್ಗೆ ಇದನ್ನು ತಿಂದರೆ ಒಂದು ಎರಡು ಬೇಗ ಹಸಿವೆ ಸಹ ಆಗುವುದಿಲ್ಲ ನೋಡಿ ಪುನಃ ನಾನು ಟರ್ನ್ ಮಾಡಿ ತೋರಿಸ್ತಾ ಇರೋದು ಕಲ್ಲರ್ ನೋಡಿ ಎಷ್ಟು ಚೆಂದ ಬಂದಿದೆ ಇದಕ್ಕೆ ನೋಡಿ ಸೋಡಾ ಸಹ ಹಾಕಲಿಲ್ಲ ಏನು ಸಹ ಹಾಕಲಿಲ್ಲ ಆದರೂ ಸಹ ಎಷ್ಟು ದಪ್ಪ ಬಂದಿದೆ ಅಂತೇಳಿ ಅದು ನಾವು ಎಗ್ಗೆಲ್ಲ ಹಾಕಿರ್ತೇವಲ್ಲ ಚೆಂದ ಬೀಟ್ ಮಾಡಿದರೆ ಕ್ಲೀನಾಗಿ ಉಬ್ಬಿ ಬರ್ತದೆ ಅದು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಖಂಡಿತ ನೀವು ಟ್ರೈ ಮಾಡಿ ಮಕ್ಕಳಿಗೆ ಸಹ ಇಷ್ಟ ಅಂತ ಹೇಳಿದರೆ ಚೀಸ್ ಹಾಕಿದಕ್ಕೋಸ್ಕರ ತುಂಬ ಒಳ್ಳೆಯದಾಗ್ತದೆ ಚೀಸ್ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಪುನಃ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ನಾನು ಇದು ಕ್ಲೀನಾಗಿ ಸ್ಪ್ರೆಡ್ ಸಹ ಮಾಡ್ಕೊಳ್ಬೋದು ಒಂದು ಸ್ಪೂನಲ್ಲಿ ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಸಹ ಹಾಕ್ಕೊಳ್ಬೋದು ಇದಕ್ಕೆ ನೋಡಿ ಎಷ್ಟು ಕ್ಲೀನಾಗಿ ಆಚೆ ಈಚೆ ಹೋಗ್ತದೆ ಇದು ಇದು ಅಂದರೆ ಅಡಿಯಲ್ಲಿ ಕಲರೆಲ್ಲ ಚೇಂಜ್ ಆಗಿ ಬೆಂದಿದೆ ಒಂದು ಸೈಡಲ್ಲಿ ಈಗ ನಾನು ಟರ್ನ್ ಮಾಡಿ ಹಾಕಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಆಮ್ಲೆಟ್ ಥರವೇ ಕಾಣ್ತಾ ಉಂಟು ಈಗ ಇಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನು ಒಂದು ಸಣ್ಣ ಪೀಸ್ ತೆಗೆದು ಬಿಸಿ ಉಂಟು ಹಾಗಾಗಿ ಸ್ವಲ್ಪ ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ ಚೀಸೆಲ್ಲ ಮೆಲ್ಟ್ ಆಗಿ ನೋಡಿ ತಿನ್ನಲಿಕ್ಕೆ ಒಳ್ಳೆಯದಾಗಿತ್ತು ಖಂಡಿತ ಟ್ರೈ ಮಾಡಿ ನೀವು ನೋಡಿ ನಾನು ಇನ್ನೊಂದು ಸಹ ಮಾಡಿದೆ ಸ್ವಲ್ಪ ದೊಡ್ಡದಾಗಿದ್ದು ಸೇಮ್ ಪರೋಟ ಥರವೇ ಕಾಣ್ತಾ ಉಂಟು ನೋಡಿ ಸ್ವಲ್ಪ ಹತ್ತಿರಲ್ಲಿ ತೋರಿಸ್ತೀನಿ ನಾನು ಚೀಸೆಲ್ಲ ಮೆಲ್ಟಾಗಿ ನೋಡಿ ಮೇಲೆ ಬಂದಿದೆ ಇದನ್ನು ಸಹ ನಾನು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ಖಂಡಿತ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಆಗ್ತದೆ ಈವ್ನಿಂಗ್ ಸಾಕ್ತದೆ ಮತ್ತು ನಾವು ಬಾಕ್ಸಿಗೆ ಸಹ ಇದನ್ನು ಮಕ್ಕಳಿಗೆ ಹಾಕಿ ಕೊಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು